ನಮಸ್ಕಾರ, ನೀವು ನೋಡ್ತಿದ್ದೀರ ಅಮೋಘ ನ್ಯೂಸ್. ನಾನು ಧನು. ವಾರ್ತೆಗಳ ವಿವರ. ಮೂತ್ರ ವಿಸರ್ಜನೆಗೆ ಅಂತ ಮನೆಯಿಂದ ಹೊರಬಂದ ವ್ಯಕ್ತಿಯೊಬ್ಬರ ಮೇಲೆ ಕರಡಿಯೊಂದು ಹಠಾತ್ ದಾಳಿ ನಡೆಸಿ ತೀವ್ರವಾಗಿ ಗಾಯಗೊಳಿಸಿರುವ ಘಟನೆ ತುಮಕೂರಿನ ಹೊರವಲಯದ ದುರ್ಗದ ಹಳ್ಳಿಯಲ್ಲಿ ನಡೆದಿದೆ. ಮೂತ್ರ ವಿಸರ್ಜನೆಗೆಂದು ಮನೆಯಿಂದ ಹೊರಬಂದ ವ್ಯಕ್ತಿಯೊಬ್ಬರ ಮೇಲೆ ಕರಡಿಯೊಂದು ಹಠಾತ್ ದಾಳಿ ನಡೆಸಿ ತೀವ್ರವಾಗಿ ಗಾಯಗೊಳಿಸಿರುವ ಘಟನೆ ತುಮಕೂರಿನ ಹೊರವಲಯದಲ್ಲಿ ನಡೆದಿದೆ. ತುಮಕೂರಿನ ನಾಮದ ಚಿಲ್ಮೆ ಬಳಿಯಿರುವ ದುರ್ಗದ ಹಳ್ಳಿಯಲ್ಲಿರುವ ತಿಮ್ಮರಾಜುರವರು ಗುರುವಾರ ಬೆಳಗಿನ ಜಾವ 5 ಗಂಟೆಗೆ ಮೂತ್ರ ವಿಸರ್ಜನೆಗೆ ಅಂತ ಮನೆಯಿಂದ ಹೊರಬಂದಿದ್ದಾರೆ. ಈ ವೇಳೆ 2 ಕರಡಿಗಳ ಪೈಕಿ 1 ಕರಡಿ ಏಕಾಏಕಿ ತಿಮ್ಮರಾಜು ಮೇಲೆ ದಾಳಿ ಮಾಡಿ ಅಂಗೈ ಮತ್ತು ತೊಡೆಗೆ ಪರಚಿ ತೀವ್ರವಾಗಿ ಗಾಯಗೊಳಿಸಿದೆ. ಕರಡಿಯ ದಾಳಿಗೆ ತತ್ತರಿಸಿದ ತಿಮ್ಮರಾಜುರವರು ಜೋರಾಗಿ ಕೂಗಾಡುತ್ತಿದ್ದಂತೆ ಸುತ್ತಮುತ್ತಲಿನ ನಾಯಿಗಳು ಜೋರಾಗಿ ಬೊಗಳುತ್ತಿದ್ದು ಕರಡಿಗಳು ಅಲ್ಲಿಂದ ಜಾಗ ಖಾಲಿ ಮಾಡಿವೆ. ತಿಮ್ಮರಾಜು ಮನೆ ಪಕ್ಕದಲ್ಲೇ ಇದ್ದ ಅರಣ್ಯ ಇಲಾಖೆಯ ಕೃಷ್ಣಮೂರ್ತಿರವರು ತಕ್ಷಣವೇ ಅವರನ್ನು ಜಿಲ್ಲಾ ಆಸ್ಪತ್ರೆಗೆ ಸೇರಿಸಲು ನೆರವಾಗಿದ್ದಾರೆ. ಸರ್, ನನ್ನ ಹೆಸರು ಡಿ ಪಿ ತಿಮ್ಮರಾಜು. ದುರ್ಗದಳ್ಳಿ ಗ್ರಾಮಸ್ಥರು ಬೆಳಿಗ್ಗೆ 5 ಗಂಟೆಗೆ ಬಯಲು ದೇಶಕ್ಕೆ ಹೋದಾಗ 2 ಕರಡಿಗಳು ತಿಮ್ಮನಾಯ್ಕನಹಳ್ಳಿ ರೋಡಲ್ಲಿ ಅಟ್ಯಾಕ್ ಮಾಡಿದ್ದಾವೆ. 1 ಕರಡಿ ನನ್ನ ಮೇಲೆ ಎರಗಿದೆ. ಈ ಬಲಭಾಗದ ಕೈಗೂ ಮತ್ತು ಕಾಲಿಗೆ ರಕ್ತಸ್ರಾವ ಬರೋಂಗೆ ಗಾಯ ಮಾಡಿದೆ. ಮತ್ತು ಅಲ್ಲಿಂದ ಕೂಕ್ಕೊಂಡಾಗ ನಮ್ಮ ಗ್ರಾಮಸ್ಥರು ಅಕ್ಕಪಕ್ಕದ ಇದ್ದಂಥ ಎಲ್ಲ ಗ್ರಾಮಸ್ಥರುಗಳು ಓಡಿ ಬಂದಾಗ ಕರಡಿಗಳನ್ನು ಬಿಟ್ಟು ಇದು ಮಾಡಿದ್ದಾವೆ. ಮತ್ತು ನಮ್ಮ ಅರಣ್ಯ ಸಿಬ್ಬಂದಿ ಅಧಿಕಾರಿಗಳು ನನ್ನ ತೊಗೊಂಬಂದು ಬೆಳಗಿನ ಜಾವ 5 ಗಂಟೆಯಲ್ಲಿ ಆ ಟೈಪ್ ಆಯ್ತು. ಅಲ್ಲಿ ಜಿಲ್ಲಾ ಆಸ್ಪತ್ರೆಗೆ ತೊಗೊಂಬಂದು 5:30ಗೆ ನನ್ನ ಇದನ್ನು ಚಿಕಿತ್ಸೆಗಾಗಿ ನನ್ನ ಇಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಕರಡಿಗಳು ಓದುವ ಸರ್. ನಾಯಿಗಳು ಹಿಂದೆ ನಾಯಿಗಳು ಅಟ್ಟಿಸ್ಕೊಂಬರೋ ಹೊತ್ತಿಗೆ ನನ್ನ ಪ್ರಾಣ ಉಳಿದಿದೆ ಅಂತ ನಾನು ಹೇಳಬಲ್ಲೆ. ಓನ್ ಸರ್, ಇದೇ ಮೊದಲನೇ ಸರಿ. ಸುಮಾರು ಸರಿ ಕಂಡಿದ್ದೀವಿ, ಆದರೆ ಮನುಷ್ಯನ ಮೇಲೆ ಯಾವತ್ತೂ ಈ ಥರ ಹಲ್ಲೆ ಮಾಡಿಲ್ಲ ಸ್ವಾಮಿ. ಸುತ್ತಮುತ್ತ ಇದ್ದಾವೆ ಸ್ವಾಮಿ, ಒಂದು 20 ಕರಡಿಗಳು ಸೆನ್ಸಸ್ ಪ್ರಕಾರ 20 ಕರಡಿಗಳಿದ್ದಾವೆ. ಇದೇ ಮೊದಲ ಬಾರಿಗೆ ದುರ್ಗದಳ್ಳಿ ಗ್ರಾಮದಲ್ಲಿ ನಮ್ಮ ಮೇಲೆ ಮನುಷ್ಯರ ಮೇಲೆ ಇದು ಮಾಡಿರೋದು. ಇಲ್ಲ ಸರ್, ಯಾವುದು ಆ ಥರ ಆಗಿರಲಿಲ್ಲ. ನಾನು ತಮ್ಮ ಗ್ರಾಮಸ್ಥರುಗಳಲ್ಲಿ ಹೇಳ್ಕೊಳೋದಿದ್ದೇನೆ, ದಯಮಾಡಿ ಹಾಲು ಕರಿಯೋ ಅಂಥವ್ರು, ತೋಟಗಳುಗಳು ಹೋಗೋ ಅಂಥವ್ರು ದಯಮಾಡಿ ಈ ಥರ ಇದನ್ನು ನೋಡಿಕೊಂಡು ಸಿಚುವೇಶನ್ಗಳು ನೋಡಿಕೊಂಡು ದಯಮಾಡಿ ತಾವುಗಳು ಪ್ರಾಣಾಪಾಯದಿಂದ ಪಾರಾಗಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಸರ್. 15ರಿಂದ 20ಕ್ಕೂ ಹೆಚ್ಚು ಕರಡಿಗಳು ಈ ಭಾಗದಲ್ಲಿದ್ದು ಈವರೆಗೂ ಕರಡಿಗಳ ದಾಳಿ ಮಾಡಿರಲಿಲ್ಲ. ಆದ್ದರಿಂದ ರೈತರು ಜಮೀನಿಗೆ ಹೋಗುವವರು ಎಚ್ಚರಿಕೆಯಿಂದ ಓಡಾಡುವಂತೆ ಗಾಯಾಳು ತಿಮ್ಮರಾಜು ಮನವಿ ಮಾಡಿದ್ದಾರೆ. ಕ್ಯಾಮರಾಮನ್ ಅಂಜನ್ ಜೊತೆ NS ಮಾರುತಿ ಪ್ರಸಾದ್, ಅಮೋಘ ಟಿವಿ, ತುಮಕೂರು. ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಕೊರಟಗೆರೆ ಕ್ಷೇತ್ರದ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಶುಕ್ರವಾರದಂದು ನಡೆಯುವ ಕಾರ್ಯಕ್ರಮದಲ್ಲಿ ಅಟವಿಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಕೊರಟಗೆರೆ ಕ್ಷೇತ್ರದ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಶುಕ್ರವಾರದಂದು ನಡೆಯುವ ಕಾರ್ಯಕ್ರಮದಲ್ಲಿ ಅಟವಿಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಈ ವಿಷಯವನ್ನು ಅಟವಿ ಕ್ಷೇತ್ರಾಭಿವೃದ್ಧಿಯ ಪ್ರಧಾನ ಕಾರ್ಯದರ್ಶಿ ಟಿವಿ ಶೇಖರ್ ಅವರು ಅಟವಿ ಶಿವಲಿಂಗ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನವೆಂಬರ್ 19ರಂದು ಚಿಕ್ಕತೊಟ್ಲುಕೆರೆಯ ಅಟವಿ ಕ್ಷೇತ್ರದಲ್ಲಿ ಅಟವಿ ಮಹಾಶಿವ ಯೋಗಿಗಳವರ 121ನೇ ಪುಣ್ಯ ಸ್ಮರಣೆ ಹಾಗೂ ಲಕ್ಷ ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಅಂದು ಸಂಜೆ ಕಾರ್ತಿಕ ದೀಪೋತ್ಸವ ಹಾಗೂ ಅಟವಿಶ್ರೀ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ದಿಂಗಾಲೇಶ್ವರ ಮಠದ ಕುಮಾರ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ವಿಧಾನಸಭೆ ಸಭಾಪತಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉದ್ಘಾಟಿಸುವರು. ಶಿವಕುಮಾರ ಸ್ವಾಮಿಗಳು ನಾವೇನೇ ಕಾರ್ಯಕ್ರಮ ಮಾಡಿದ್ರೆ ಅವ್ರ ಮುಂದೆ ಇಟ್ಕೊಂಡು ಆ ಮಠದ ಬೆಳವಣಿಗೆಗೋಸ್ಕರ ಮಾಡ್ತಾ ಬಂದ್ವಿ. ಎಲ್ಲ ನಮ್ಮ ನಾರಾಯಣ ಸಾಗರ ಆಗಲಿ, ಆ ಕಾಲಕ್ಕೇ SM ಕೃಷ್ಣ ಬಂದಾಗನೇ ಮಠಕ್ಕೆ ರೋಡು, ಲೈಟು, ನೀರು ಏನೋ, ಒಟ್ಟು ಕುಡಿಲಿಕ್ಕೆ ಏನೊಂದು ದಾರಿ ಕೂಡ ಇರಲಿಲ್ಲ. ಆ ಒಂದು ನೆಪದಲ್ಲಿ ಈಗ ಸರ್ವೇ ಸಾಧಾರಣ, ದಿನಾಲು 1000 ಜನ ಭಕ್ತಾದರು ಬರ್ತಾಯಿದ್ದಾರೆ. ಗೋಶಾಲೆ, ಹಾಸ್ಟೆಲು, ಕಲ್ಯಾಣ ಮಂಟಪ, ಇನ್ನೂ ಅನೇಕ. ಒಂದು ನಮ್ಮ ಆಸೆ ಅಂದರೆ ನಿಸರ್ಗ ಚಿಕಿತ್ಸೆ ಒಂದು ಆಯುರ್ವೇದಿಕ ಆಸ್ಪತ್ರೆ ಆಗಬೇಕು. 100 ಜನ ರೋಗಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಶಕ್ತಿ ಆಗಬೇಕು, ಮಾನಸಿಕ ನೆಮ್ಮದಿ ಕೊಡ್ತಕ್ಕಂಥ ಕೇಂದ್ರ ಆಗಬೇಕು ಅಂತ ಒಂದು ಆಸೆ ಇದೆ. ಅದು ಇನ್ನೂ ಯಾವಾಗ ಸ್ವಾಮಿ ಬರಬೇಕು ಗೊತ್ತಿಲ್ಲ. ಈಗ ಅಟವಿ ಸ್ವಾಮಿಗಳವರು ಲಿಂಗೈಕ್ಯರಾಗಿ 121ನೇ ಸ್ಮರಣೆ, ಕಾರ್ತಿಕ ಶುದ್ಧ ದಶಮಿಯಿಂದನೇ ಅವ್ರು ಲಿಂಗೈಕ್ಯರಾಗಿದ್ದು. ನಾವು ಹುಣ್ಣಿಮೆಯಿಂದ ನಾವು ಹೆಚ್ಚು ಪ್ರಾಧಾನ್ಯ ಕೊಟ್ಟು ಹುಣ್ಣಿಮೆ ದಿವಸನೇ 121ನೇ ಪುಣ್ಯಸ್ಮರಣೆ. ಆ ಪುಣ್ಯಸ್ಮರಣೆ ನೆಪದಲ್ಲಿ ಬೆಳಗ್ಗೆ
ಕೆಲವು ದೀಕ್ಷಾ ಕಾರ್ಯಕ್ರಮ ಇಟ್ಕೊಂಡಿವೆ 6 ಗಂಟೆಗೆ, ಆಮೇಲೆ ಸಾಮೂಹಿಕ ಪೂಜೆ, 4 ಗಂಟೆಗೆ ಮಹಾರುದ್ರಾಭಿಷೇಕ ನಡೀತಾ ಇದೆ. ಅನೇಕ ಭಕ್ತಾದಿಗಳು ನಿಮಗೆ ಹೇಳ್ತಾರೆ ಆಶ್ಚರ್ಯದಿಂದ ಇವತ್ತು ನಮ್ಮ ರೆಡ್ ಕಂಪನಿ ಪತ್ರಿಕೆಗಳು ಬರ್ತಾರೆ, ಪ್ರತಿ ಹುಣ್ಣಿಮೆಗೂ ರಾತ್ರಿ ಬಂದಾಗ ಮೆಲುಕಾಂತಾನೆ, ಬೆಳಗ್ಗೆ ನೀರು ಹಾಕಿಕೊಂಡ್ರೆ ಶಾರೀರಿಕವಾಗಿ ಅವನು ಪತ್ರಿಕೋದ್ಯಮದ ಫಲ ಅನುಭವಿಸ್ತಾ ಇದ್ದಾನೆ. ಅಲ್ಲಿ ಬಂದ ಮೇಲೆ ಏನೋ ನಮ್ಗೆ ಒಂಥರೇ ನಂಬರ್ ಸಿಕ್ಕಿದ್ದು ಅಂತ ಪ್ರತ್ಯೇಕ ಹುಣ್ಣಿಮೆಗೂ ಕೂಡ ಹಿಂದಿನ ದಿವಸ ರಾತ್ರಿ ಬರ್ತಾರೆ, ಬಂದು ನೀರು ಹಾಕಿಸ್ಕೊಂಡು ಪ್ರದಕ್ಷಿಣೆ ಹಾಕಿ ಶಾರೀರಿಕವಾಗಿರ್ತಕ್ಕಂಥ ಕಾಯಿಲೆ ಸಹಿತ ನಿವಾರಣೆ ಆಗಲಿಕ್ಕೆ ಎಷ್ಟೋ ಮಂದಿಗೆ ಆಶ್ರಯದಿಂದ ಇವತ್ತು ಸಂಜೆಗೆ ಸುಮಾರು 100 ಜನ ಗದ್ದಿಗೆ ಮುಂದೆ ಮಲಗಾಕೆ ಬರ್ತಾರೆ. ಭಾಳ ಆಶ್ಚರ್ಯ ಇದೆ, ನಮಗೆ ಆಶ್ಚರ್ಯ ಅನ್ನಿಸ್ತೈತಿ. ಎಲ್ಲರೂ ಗದ್ದಿಗೆ ಮುಂದೆ ನನ್ನ ಸ್ವಾಮಿ ದರ್ಶನ ಕೊಟ್ಟ ಅಂತ ಹೇಳೋದಷ್ಟು ಬಂದಿರ್ತಾರೆ. ಅಲ್ಲಿ ನೀರು ಹಾಕಿಸ್ಕೊಂಡು ಗದ್ದಿಗೆ ಪ್ರದಕ್ಷಿಣೆ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡಿಸ್ಕೊಂಡ್ರೆ ಕೈಕಾಲು ನೋವು ಸಹಿತ ಹೋಗಿದ್ದಾವೆ ಎಷ್ಟೋ ಜನ. ಸಚಿವ ಶಶಿಕಲಾ ಜೊಲ್ಲೆ, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ SR ಪಾಟೀಲ್, ಸಂಸದ GS ಬಸವರಾಜು ಮತ್ತಿತರರು ಪಾಲ್ಗೊಳ್ಳುವರು ಅಂತ TB ಶೇಖರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಕೆಸ್ತೂರಿನ ನಂಜುಂಡಪ್ಪ, ರಾಜೇಂದ್ರ ಕುಮಾರ್, ಮಹದೇವಪ್ಪ, ದೇವರಾಜು, ಮೋಹನ್ ಕುಮಾರ್, ಪಟೇಲ್ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮ್ರಾಮನ್ ಅಂಜನ್ ಜೊತೆ NS ಮಾರುತಿ ಪ್ರಸಾದ್, ಅಮೋಘ TV, ತುಮಕೂರು. BJP ಅಪಪ್ರಚಾರದ ವಿರುದ್ಧ ಇದೇ ತಿಂಗಳ 21ರಂದು ತುಮಕೂರಿನಲ್ಲಿ ನಡೆಯಲಿರುವ ಕಾಂಗ್ರೆಸ್ ರ್ಯಾಲಿಯನ್ನು ಯಶಸ್ವಿಗೊಳಿಸಲು ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯಿತು. ಬಿಜೆಪಿ ಅಪಪ್ರಚಾರದ ವಿರುದ್ಧ ಇದೇ ತಿಂಗಳ 21ರಂದು ತುಮಕೂರಿನಲ್ಲಿ ನಡೆಯಲಿರುವ ಕಾಂಗ್ರೆಸ್ ರ್ಯಾಲಿಯನ್ನು ಯಶಸ್ವಿಗೊಳಿಸಲು ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಯಿತು. ಬರುವ ಭಾನುವಾರದಂದು ನಡೆಯುವ ಬೃಹತ್ ಕಾಲ್ನಡಿಗೆ ಜಾಥಾ ಹಾಗೂ ಬಹಿರಂಗ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಬೇಕು ಅಂತ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಮನವಿ ಮಾಡಿಕೊಂಡರು. ಈ ಸಮಾವೇಶಕ್ಕೆ KPCC ಅಧ್ಯಕ್ಷ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪಕ್ಷದ ಹಿರಿಯ ನಾಯಕರುಗಳಾದ ವೀರಪ್ಪ ಮೊಯ್ಲಿ, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವಾರು ಮುಖಂಡರುಗಳು ಆಗಮಿಸುವರು. ನೇತೃತ್ವದಲ್ಲಿ ಭಾನುವಾರದಂದು ಬೆಳಗ್ಗೆ 10 ಗಂಟೆಗೆ ನಾವೆಲ್ಲರೂ PGS ಗಂಗಾಧರ ಸ್ವಾಮೀಜಿಯವರ ವೃತ್ತದಲ್ಲಿ ಟೌನ್ ಹಾಲ್ನಲ್ಲಿ ಸೇರಿ ಅಲ್ಲಿಂದ ಪಾದಯಾತ್ರೆ ಮಾಡುವ ಮುಖಾಂತರ ನಾವು ತುಮಕೂರಿನ ಅಮಾನಿಕೆರೆಯಲ್ಲಿರುವ ಗಾಜಿನ ಮನೆಯಲ್ಲಿ ಒಂದು ಸಮಾವೇಶವನ್ನು ಮಾಡ್ತಾಯಿದ್ದೀವಿ. ಈ ಸಮಾವೇಶದಲ್ಲಿ ಕಳೆದ 70 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಮಾಡಿರುವಂತಹ ಸಾಧನೆಗಳನ್ನು ಹಾಗೂ ಈಗಿನ ಏನು BJP ಸರ್ಕಾರಗಳಿದ್ದಾವೆ ಕೇಂದ್ರದಲ್ಲಿ ಹಾಗೂ ರಾಜ್ಯದಲ್ಲಿ ಅದರ ಆ ಸರ್ಕಾರಗಳ ನ್ಯೂನತೆಗಳನ್ನು ಜನರ ಮುಂದೆ ಇಡುವಂತಹ ಒಂದು ಅಭಿಯಾನ ಇದು. ಆತ್ಮೀಯರೇ, ನಾವು ಇಲ್ಲಿ ತಮ್ಮೆಲ್ಲರ ಕರೆದ ಮುಖ್ಯ ಉದ್ದೇಶ ಈ ಅಭಿಯಾನದಲ್ಲಿ ಈ ಪಾದಯಾತ್ರೆಯಲ್ಲಿ. ಈ ಸಮಾವೇಶವು ಮಾಜಿ ಉಪಮುಖ್ಯಮಂತ್ರಿ DR.G. ಪರಮೇಶ್ವರ್ ನೇತೃತ್ವದಲ್ಲಿ ನಡೆಯಲಿದೆ ಅಂತ ರಫೀಕ್ ಅಹಮದ್ ತಿಳಿಸಿದ್ದಾರೆ. ಈ ಪೂರ್ವಭಾವಿ ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಪಾಲಿಕೆ ಸದಸ್ಯರುಗಳು ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕ್ಯಾಮ್ರಾಮನ್ ಅಂಜನ್ ಜೊತೆ NS ಮಾರುತಿ ಪ್ರಸಾದ್, ಅಮೋಘ TV, ತುಮಕೂರು. ಕಳೆದ ಒಂದು ವಾರದಿಂದ ಎಡೆಬಿಡದೆ ಸುರಿಯುತ್ತಿರುವ ಮಳೆಗೆ ತಾಲೂಕು ಮತ್ತು ಜಿಲ್ಲೆಯಾದ್ಯಂತ ಸಾಕಷ್ಟು ಅನಾಹುತಗಳಾಗಿ ನಷ್ಟ ಉಂಟಾಗಿದೆ. ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ರೈಲ್ವೆ ಅಂಡರ್ಪಾಸ್ಗಳಲ್ಲಿ ನೀರು ತುಂಬಿ ವಾಹನ ಸಂಚಾರಕ್ಕೆ, ಜನರ ಓಡಾಟಕ್ಕೂ ತೊಂದರೆಯುಂಟಾಗಿದೆ. ನಗರದ 30ನೇ ವಾರ್ಡ್ ಅಂಬೇಡ್ಕರ್ ನಗರಕ್ಕೆ ಹೋಗಬೇಕಿರುವ ಅಂಡರ್ಪಾಸ್ಗೆ ಬಂದು ಒದಗಿರುವ ಕಷ್ಟವನ್ನು ನೋಡ್ಕೊಂಡು ಬರೋಣ ಬನ್ನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಒಂದು ವಾರದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಸಾಕಷ್ಟು ಕಷ್ಟ ನಷ್ಟಗಳು ಉಂಟಾಗಿವೆ. ಕೆರೆಗಳು ಕೂಡಿ ಹೋಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿದಿವೆ. ರಸ್ತೆಗಳು ಕೊಚ್ಚಿ ಹೋಗಿವೆ. ಬೆಳೆದ ಬೆಳೆಗಳು ನಾಶವಾಗಿವೆ. ರೈಲ್ವೆ ಮಾರ್ಗಗಳಿಂದ ಹಳ್ಳಿಗಳನ್ನು ರಕ್ಷಣೆ ಮಾಡುವ ಸಲುವಾಗಿ ನಿರ್ಮಾಣ ಮಾಡಿರುವ ಅಂಡರ್ಪಾಸ್ಗಳಲ್ಲಿ ನೀರು ತುಂಬಿ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ. ಚಿಕ್ಕಬಳ್ಳಾಪುರ ನಗರದ 30ನೇ ವಾರ್ಡ್ನ ಅಂಬೇಡ್ಕರ್ ನಗರಕ್ಕೆ ಹಾದು ಹೋಗುವ ಅಂಡರ್ಪಾಸ್ ತುಂಬ ಮಳೆ ನೀರಿಗೆ ಕೊಚ್ಚಿಕೊಂಡು ಬಂದ ಮಣ್ಣು ನಿಂತು ಗದ್ದೆಯಂತಾಗಿ ವಾಹನ ಸಂಚಾರ, ಜನರ ಸಂಚಾರಕ್ಕೂ ಕುತ್ತು ತಂದಿದೆ.
ಇಲ್ಲಿನ ವಾಸಿಗಳು ತಮ್ಮ ಮನೆಗಳಿಗೆ ತೆರಳಲು ಏನು ಕಷ್ಟ ಅನುಭವಿಸುತ್ತಿದ್ದಾರೆ ಅಂತ ಇಲ್ಲಿನ ವಾಸಿಗಳಿಂದಲೇ ಕೇಳಿ ಎಂದರು. ಸರ್, ನಮ್ಮ ಸಮಸ್ಯೆಗಳು ಅಂಬೇಡ್ಕರ್ ನಿವಾಸಿಗಳು, ನಾವು ತುಂಬ ಇಲ್ಲಿ ತೊಂದರೆ ಅನುಭವಿಸ್ತಾ ಇದ್ದೀವಿ. ವಾರ್ಡ್ ನಂಬರ್ 30 ಇಲ್ಲಿ ರೈಲ್ವೆ ಅಂಡರ್ಪಾಸ್ ಅಂತ ಮಾಡಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ಸಮಸ್ಯೆ ಮಳೆ ಬಂದಾಗೆಲ್ಲೂ ಈ ಕಡೆ ಮಣ್ಣುಗಾಟಿಗಳಲ್ಲಿ ಕುಸಿಬಿಟ್ಟು ಮಣ್ಣು ಇದಾಗೋದು, ಮತ್ತು ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ಜೋಗ ನೀರು ಜಾಸ್ತಿ ಬಂದು ಇಲ್ಲಿ ಹಿಂದ್ಗಡೆ ಎಲ್ಲ ಕುಸಿದೋಗಿದೆ. ಟೂ ವೀಲರ್ ಹೋಗೋಕ್ಕೂ ತೊಂದರೆ ಆಗ್ತಾ ಇದೆ. ಅದರಲ್ಲಿ ರಾತ್ರಿ ಹೊತ್ತು ಯಾರನ್ನ ಪೇಷಂಟಿಗೆ ಕರ್ಕೊಂಡು ಹೋಗ್ಬೇಕು ಆಟೋದಲ್ಲಿ ಅಂತೇಳಿದ್ರೆ ಆಟೋಗಳು ಸಿಕ್ಕಾಕೊಂಡು ಮೊನ್ನೆ ತುಂಬ ಅಧ್ವಾನ ಆಗಿಬಿಟ್ಟೈತೆ. ಇದು ತುಂಬ ಅನಾನುಕೂಲ ಅಂದರೆ ಮಕ್ಕಳು ಏನನ್ನ ಕರ್ಕೊಂಡು ಹೋಗ್ಬೇಕು ಅರ್ಜೆಂಟ್ಗೆ ಅಂದ್ರೂ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಇದು ಪರಿಶೀಲನೆ ಮಾಡಿ ಎಲ್ಲ ಇದು ಮಾಡಿದ್ರು. ಅವ್ರು ಬಂದು ಏನೋ ಸ್ವಲ್ಪ ನೀರು ಇದು ಮಾಡಿಬಿಟ್ಟು ಹೋದವ್ರು ಮತ್ತೆ ತಿರುಗಿ ಬರಲಿಲ್ಲ ಈ ಕಡೆ. ತುಂಬ ಅಧ್ವಾನ ಆಗಿಬಿಟ್ಟೈತೆ. ಏನಂದ್ರೆ ನಮಗೆ ಅಧಿಕಾರಿಗಳಾಗಿ ನಗರಸಭೆ ಇದು ಇವರಾಗಲಿ ಯಾರು ಬಂದು ಇಲ್ಲಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು, ಇಲ್ಲಾಂದ್ರೆ ಮುಂದೆ ಮುಂದೆ ತುಂಬ ತೊಂದರೆ ಆಗುತ್ತೆ. ನಾವು ಈ ತೊಂದರೆಯಲ್ಲಿ ಮೇಲ್ಗಡೆಯಿಂದ ಗಾಡಿಗಳು ರೈಲ್ವೆ ಪಟ್ಟಗಳ ಮೇಲೆ ಹತ್ತಕ್ಕಾಗಲ್ಲ. ಅದರಿಂದ ಯಾರೇ ಆಗಲಿ ಬಂದು ನಮಗೆ ಇದು ಅನನುಕೂಲ ಆಗಿರೋದ್ರಿಂದ ಇದನ್ನು ಸರಿಪಡಿಸ್ಬೇಕಂತೇಳಿ ನಾವು ಕೋರ್ಕೊತಾ ಇದ್ದೀವಿ. ಏನಾಗ್ತಾ ಇದೆ ಅಂದರೆ ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಮೊನ್ನೆ ರಾತ್ರಿ ಇಬ್ಬರು ಬಿದ್ದೋಗಿದ್ದಾರೆ, ಇಬ್ಬರು ಬಿದ್ದೋಗ್ಬಿಟ್ಟು ಏಟುಗಳಾಗಿದ್ದಾವೆ. ಯಾವ ಥರ ಅಂದರೆ ಯಾರು ಎಮರ್ಜೆನ್ಸಿ ಎತ್ಕೊಂಡು ಹೋಗ್ಬೇಕು ಹಾಸ್ಪಿಟ್ಲಲ್ಲಿ ಎತ್ಕೊಂಡು ಹೋಗ್ಬೇಕಂದ್ರೂ ಆಟೋಗಳು ಸಿಕ್ಕಾಕೊಂಡ್ಬಿಟ್ರೆ ಮತ್ತೆ ಅದನ್ನು ತಗೊಬಂದು ನೂಕ್ಕೊಂಡು ಮತ್ತೆ ಅದನ್ನು ಎತ್ತಿ ಮೇಲಕ್ಕೆ ಎತ್ಕೊಂಡು ಹೋಗ್ಬೇಕು. ಅಷ್ಟರಲ್ಲಿ ಏನನ್ನ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಅಂತ. ನಮ್ಮ ಹೆಸರು ವೆಂಕಟೇಶ್ ಅಂತೇಳಿ, ಅಂಬೇಡ್ಕರ್ ನಿವಾಸ. ಇಲ್ಲಿ ನೀರು ನಿಂತು ಆಟೋ ದ್ವಿಚಕ್ರ ವಾಹನ ಜನರ ಓಡಾಟಕ್ಕೆ ತೊಂದರೆಯಾಗಿದೆ, ಸರಿಪಡಿಸಿ ಅಂತ ನಗರಸಭೆಗೆ ದೂರು ಕೊಟ್ಟರು ಕೂಡ ಸಮರ್ಪಕವಾಗಿ ಸರಿಪಡಿಸಿಲ್ಲ ಅಂತ ಇಲ್ಲಿನ ನಿವಾಸಿಗಳು ದೂರಿದ್ದಾರೆ. ರೈಲ್ವೆ ಇಲಾಖೆಯವರಂತೂ ತಲೆ ಕೆಡಿಸಿಕೊಂಡಿಲ್ಲ ಅಂತಲೂ ಇಲ್ಲಿನ ವಾಸಿಗಳು ದೂರಿದ್ದಾರೆ. ಎನ್ ಸತೀಶ್, ಅಮ್ಮುಗು ಟಿವಿ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ಮಲ್ಲಿಶೆಟ್ಟಿಪುರ ಗ್ರಾಮದಲ್ಲಿ ಒಂದು ವರ್ಷದಿಂದ ರಾತ್ರಿ ಸಮಯದಲ್ಲಿ ತೆಂಗಿನ ಮರಗಳಿಂದ ಗ್ರಾಮದ ಸುತ್ತಮುತ್ತಲ ತೋಟಗಳಲ್ಲಿ ತೆಂಗಿನ ಗರಿಗಳನ್ನು ಕಡಿದು ತೆಂಗಿನ ಮರಗಳನ್ನು ನಾಶಪಡಿಸಿ ಟಾಟಾ ಎಸಿ ಗಾಡಿಗೆ ತುಂಬಿಕೊಂಡು ಹೋಗ್ತಾ ಇದ್ರು. ರಾತ್ರಿ 3 ಗಂಟೆ ಸಮಯದಲ್ಲಿ ಮಂಜುನಾಥ್ ಹಾಗೂ ಗ್ರಾಮಸ್ಥರು ಟಾಟಾ ಎಸಿ ವಾಹನವನ್ನು ಹಿಂಬಾಲಿಸಿಕೊಂಡು ವಾಹನವನ್ನು ಮಲ್ಲಿಶೆಟ್ಟಿಪುರ ಗ್ರಾಮಸ್ಥರು ವಶಪಡಿಸಿಕೊಂಡಿದ್ದಾರೆ ಎನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಮಂಜುನಾಥ್ ಅವರು, ನಮ್ಮ ಗ್ರಾಮದಲ್ಲಿ ಈಗಾಗಲೇ 3 ಸಲ ತೆಂಗಿನ ಗರಿಗಳನ್ನು ಕಡಿದಿದ್ದರು. ರಾತ್ರಿ ಸುಮಾರು 1 ಗಂಟೆ ಸಮಯದಲ್ಲಿ ನಮ್ಮ ತೋಟದ ಕಡೆ ಹೋಗಿದ್ದ ಸಮಯದಲ್ಲಿ ತೆಂಗಿನ ಗರಿಗಳನ್ನು ಕಡಿದು ಟಾಟಾ ಎಸಿ ವಾಹನದಲ್ಲಿ ಹಾಕಿಕೊಂಡು ಹೋಗುತ್ತಿದ್ದರು. ನಾವು ವಾಹನವನ್ನು ಹಿಂಬಾಲಿಸಿಕೊಂಡು ಹೋಗಿ ತಮ್ಮನಹಳ್ಳಿ ಗ್ರಾಮದ ಸಮೀಪ ಟಾಟಾ ಎಸಿ ವಾಹನವನ್ನು ಅಡ್ಡಗಟ್ಟಿ ಹಾಕಿದಾಗ ವಾಹನದಲ್ಲಿದ್ದ ಡ್ರೈವರ್ ಮತ್ತು ಇನ್ನೊಬ್ಬರು ಪರಾರಿಯಾದರು. ಹೀಗೆಂದು ತಿಳಿಸಿದರು. ಸುಮಾರು 2 ವರ್ಷದಿಂದ ಈ ಥರ ಕಳ್ತನ ಮಾಡ್ತಾ ಇದ್ರು. ಈಗ ಕಾತ ಎಲ್ಲ ರಾತ್ರಿ ಮಳೆಯಾಗ ಸಿಕ್ಕಾಕೊಂಡಿದ್ದಾರೆ. 25-30 ಸಾವಿರ ಬಾಳುತ್ತೆ. ಶಿಟ್ಪುರ, ನನ್ನ ಹೆಸರು ಶಿವರಾಜ ಅಂತ. ರಾತ್ರಿ ನನ್ನ ತೋಟದಲ್ಲಿ ಬಂದು ಸುಮಾರು 30-40 ತೆಂಗಿನ ಮರಗಳಲ್ಲಿ ಸುಮಾರು ಎಲ್ಲ ನಾಶನ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ನಾವು ಜೀವನ ಮಾಡ್ತಾ ಇದ್ವಿ. ಈಗ 4 ಸರಿ ಈಗ ಮಾಡಿದ್ದಾರೆ, ನನಗೆ ಬಹಳ ತೊಂದರೆ ಆಗಿದೆ. ಮತ್ತು ನನ್ನ ಹೊಲನೂ ಸಹ ಹಾಳು ಮಾಡಿ ಹೊರಟೋಗಿದ್ದಾರೆ. ಆದ್ದರಿಂದ ದಯವಿಟ್ಟು ತಾವು ಮೇಲ್ನಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ನನಗೆ ಪರಿಹಾರ ಕೊಡಬೇಕಾಗುತ್ತೆ. ನಮ್ಮಲ್ಲಿ ಸವಿನ ಹೇಳ್ತಾಯಿದ್ದೇನೆ, ಇಷ್ಟೇ ನಾನು ಹೇಳ್ತಾ ಇರೋದು. ನನಗೆ ನನಗೆ ಬಹಳ ಇದರಲ್ಲೇ ನಾನು ಜೀವನ ಮಾಡ್ತಾ ಇದ್ದಿದ್ದು. ಆ ಜೀವನನೇ ಹಾಳು ಮಾಡಿದ್ದಾರೆ. ಮರಗಳು ನೋಡಿ ಯಾವ ಗತಿ ಇಡಿಸಿದ್ದಾರೆ, ಅವು ಏನು ಯಾವುದಕ್ಕೂ ಪ್ರಯೋಜನ ಬರ್ತಾ ಇಲ್ಲ. ಆದ್ದರಿಂದ ನೀವು ಇದ್ರ ಬಗ್ಗೆ ತನಿಖೆ ನಡೆಸಿ ತನಿಖೆ ಪರಿಹಾರ ಪುನಃ ನನಗೆ ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ. ಆದ್ದರಿಂದ ಪರಿಹಾರ ಕೊಡಿಸ್ಕೊಡಿ, ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇನ್ನು ಸಂದರ್ಭದಲ್ಲಿ ಮಲ್ಲಿಶೆಟ್ಟಿಪುರ ಗ್ರಾಮದ ಎಲ್ಲ ಗ್ರಾಮಸ್ಥರು ಹಾಜರಿದ್ದರು. ವೆಂಕಟಾಚಲಪತಿ, ಅಮುಕ್ ಟಿವಿ, ಶಿಡ್ಲಘಟ್ಟ. ಗುಡಿಬಂಡೆ ತಾಲೂಕಿನಾದ್ಯಂತ ಅಣಬೆಗಳಂತೆ ತಲೆಯುತ್ತಿರುವ ಕಲ್ಲಿನ ಕ್ವಾರಿಗಳ ಅವಾಂತರಕ್ಕೆ ಅನೇಕ ಗ್ರಾಮಗಳು ಹೈರಾಣಾಗಿವೆ. ರಾತ್ರಿ ಆದರೆ ಕಲ್ಲು ಸಿಡಿ ಹೊಸದು, ಕಂಪನದಿಂದ ಮನೆಯ ಗತಿ ಏನು ಎಂಬ ಆತಂಕ ಗ್ರಾಮಸ್ಥರಲ್ಲಿ ಕಾಣುತ್ತಿದೆ. ಬೇರೆ ಪರಿಹಾರ ಏನು ಮಾತಾಡಿದ್ರಲ್ಲ ಸರ್, ಅದ್ರ ಬಗ್ಗೆ ಏನಾದರೂ ಮಾತಾಡೋಣ ಸರ್. ಮಾಡಿ, ನಿಮಗೆ ಜಸ್ಟಿಸ್ ಅಲ್ಲಿ ಮಾಡ್ಕೊಳ್ತೀವಿ ನೋಡೋಣ ಸರ್. ಅವ್ರ ಜೊತೆಗೂ ಮಾತಾಡಿಬಿಟ್ಟು ಎಲ್ಲ ಹೇಳಿ ಮಾಡಿ 4-5 ದಿವಸದಲ್ಲಿ ಒಳಗಡೆ ಮಾಡ್ಕೊಡಿ. ಎಷ್ಟೋ ಮಾಡಿಬಿಡ್ತೀರ ನೀವೆಲ್ಲ. ಈಗ ಒಂದು ಫೈಲ್ ಮಾಡಿದ್ರೆ ಎಷ್ಟೋ ಒಂದು 20-30 ಸಾವಿರ ಫೈಲ್ ಕಟ್ಬಿಡ್ತೀರ. ಹೋದ್ರೆ ನಾವು ಬಂದಿದ್ದೀವ, ಏನಾದರೂ ಬಂದ್ಬಿಟ್ಟಿದೀವ ನೋಡಿ. 4 ದಿವಸ ಅವ್ರ ಟಾಪ್ ಏನೋ ವ್ಯವಸ್ಥೆ ಮಾಡ್ಬಿಟ್ಟು ಮಾಡ್ಕೊಡಿ ಅನುಕೂಲ. ಚೆಪ್ಪು ಸರಿನಾ?
ಪಟ್ಟಣದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವ ಹನುಮಂತಪುರ ಎಂಬ ಪುಟ್ಟ ಗ್ರಾಮದ ಆಜುಬಾಜಿನಲ್ಲಿರುವ ಕಲ್ಲಿನ ಕ್ವಾರಿಗಳ ಹಾವಳಿಯಿಂದ ಗ್ರಾಮದ ಗುರುಮೂರ್ತಿ ಎಂಬ ಬಡ ಕೂಲಿ ಕಾರ್ಮಿಕನ ಹಳೆಯ ಮನೆಯ ಚಾವಣಿಯು ಸೀಳಿಹೋಗಿದೆ. ಗುರುಮೂರ್ತಿ ತನ್ನ ಪತ್ನಿ ಹಾಗೂ ಮೂವರು ಮಕ್ಕಳೊಂದಿಗೆ ಈ ಮನೆಯಲ್ಲಿ ವಾಸವಿದ್ದ. ಮನೆಯ ಮೇಲ್ಚಾವಣಿಯು ಬಂಡೆಗಳಿಂದ ಸಂಪೂರ್ಣವಾಗಿ ಸೀಳಿದೆ. ಯಾವುದೇ ಸಮಯದಲ್ಲಿ ಕುಸಿಯಬಹುದು ಎಂಬ ಆತಂಕದಲ್ಲಿ ಗುರುಮೂರ್ತಿ ನಮ್ಮ ಮನೆಯ ಈ ದುರಸ್ತಿಗೆ ಇಲ್ಲಿನ ಕಲ್ಲಿನ ಕ್ವಾರಿಯ ಕಾರಣ. ದಯವಿಟ್ಟು ನನ್ನ ಮನೆಯ ಚಾವಣಿ ರಿಪೇರಿ ಮಾಡಿಸಿಕೊಡಿ ಎಂದಿದ್ದಾರೆ. ಇದ ನಾವು ಹೊಡೆದಾಕಿರೋದು ಅಂತ ಹೇಳಿದ್ರು. ಇಲ್ಲಿ ಬಂದಿರೋರು ಅವರು ಹೊಡೆದಾಕಿರ್ಬಾರ್ದು ಅಂತ ಪೊಲೀಸ್ ಅವರು. ಏ ಏನು ಹೊಡೆದಿಲ್ಲ ನಿಮ್ದು, ಮೇಲೆಯಿಂದ ಏನನ್ನ ಹೊಡೆದಿದ್ದಾರೆ ಅಂತ ಅಲ್ಲಿ ಎತ್ತು ನೋಡಿದ್ರು, ಏನೂ ಆಗಲಿಲ್ಲ ನೋಡಿ. ಈ ಥರ ಹೆಂಗೆ ಮನೆ ಎಲ್ಲೇ ಇರೋದು? ಬೇರೆ ಮನೆ ಎಲ್ಲ ಇಲ್ವಾ ನಿಮಗೆ? ನಮಗೆ ಇದೊಂದೇ ಇರೋದು, ಸಮುದಾಯ ಭವನ ಇದ್ದೀವಿ. ಒಂದ್ಸರಿ ಇದು ಕಿತ್ತಾದಾಗ ನಾನು ಇದು ಬಿದ್ದಾದಾಗ ಹೇಳಿದೆ, ಪ್ಲಾಸ್ಟಿಂಗ್ ಮಾಡಿದೆ, ಹೇಳಿದೆ ನಿನಗೇನಾನ ಹೆಚ್ಚು ಕಮ್ಮಿ ದೊಡ್ಡದಾದ್ರೆ ನಿಮ್ಗೆ ಪರಿಹಾರ ಕೊಡ್ತೀನಿ, ಅಷ್ಟೊತ್ತಿಗೂ ತೊಂದರೆ ಮಾಡಬೇಡ ಅಂತ ಹೇಳಿದ್ರು. ಅಲ್ಲೊಂದು ಸರಿ ಕಿತ್ತೋಗಿತ್ತು, ಅದು ಆ ಥರನೇ ಆಯ್ತು. ನಾವು ಅತ್ಯಂತ ಸುರಕ್ಷವಾಗಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ನೀತಿ ನಿಯಮಗಳನುಸಾರವಾಗಿ ನೀತಿ ನಿಯಮಾನುಸಾರಗಳಾಗಿ ಕಲ್ಲು ಸಿಡಿಸುತ್ತೇವೆ. ನಮಗೂ ನಿನ್ನ ಮನೆಯ ಚಾವಣಿ ಸೀಳಲು ನಾನು ಕಾರಣನಲ್ಲ. ಹೀಗೆಂಬ ಕಲ್ಲಿನ ಕ್ವಾರಿಯ ಆಡಳಿತ ವರ್ಗದವರು ಬೇಜವಾಬ್ದಾರಿಯಿಂದ ಮಾತನಾಡಿದ್ದಾರೆ. ಯಾವುದೇ ಸಮಯದಲ್ಲಿ ಕುಸಿಯಬಹುದಾದ ಮನೆಯಲ್ಲಿ ಇರುವುದಾದರೂ ಹೇಗೆ? ಹೀಗೆಂದು ಜೀವೋಭಯದಿಂದ ಹತಾಶನಾಗಿದ್ದ ಗುರುಮೂರ್ತಿಯ ಕುಟುಂಬ ಸದ್ಯಕ್ಕೆ ಗ್ರಾಮದ ಸಮುದಾಯ ಭವನದಲ್ಲಿ ಆಶ್ರಯ ಪಡೆದಿದ್ದಾರೆ. ತಮ್ಮ ಸ್ವಂತ ಮನೆ ಇದ್ದರೂ ಸಹ ಕೆಲವು ಬಂಡವಾಳಶಾಹಿಗಳ ಸ್ವಾರ್ಥದಿಂದ ತನ್ನದೇ ಗ್ರಾಮದಲ್ಲಿ ನಿರಾಶ್ರಿತರಂತೆ ಸಮುದಾಯದ ಭವನದಲ್ಲಿ ಆಶ್ರಯ ಪಡೆಯುವಂತಾಗಿದೆ. ನಮ್ಮ ಕಡಬಡವ ಒಂದು ರೈತ ಕುಟುಂಬ ಇದೆ ಇಲ್ಲಿ. ಇಲ್ಲಿ ಒಂದು ಹಳೆ ಮನೆ ಸ್ವಲ್ಪ ಇದೆ. ಈ ಜೊತೆಗೆ ಮೈನಿಂಗ್ ಇರ್ತಕ್ಕಂಥ ಹನುಮಂತಪುರದಲ್ಲಿ ಸ್ವಲ್ಪ ಮನೆ ಕ್ರ್ಯಾಕ್ ಆಗಿದೆ. ಹಿಂದೆ ಒಂದು 6 ತಿಂಗಳ ಹಿಂದೆ ಮೇ ತಿಂಗಳಲ್ಲಿ ಆವಾಗತ್ತೇ ನಾವು ಆವತ್ತಿಂದ ನಾವು ಸ್ವಲ್ಪ ಫಾಲೋಅಪ್ ಮಾಡ್ತಿದ್ದೀವಿ. ಆವಾಗಿಂದ ಈಗ ನಮ್ಮೇನು ಹಿರಿನಾಗೋಳಿ ಇದಿದೆ ಆವಾಗಿಂದ ಸ್ವಲ್ಪ ಕಡಿಮೆ ಆಗಿದೆ. ಆವಾಗಿಂದ ಸ್ವಲ್ಪ ಇದು ಡ್ಯಾಮೇಜ್ ಆಗಿದೆ. ಈ ಡ್ಯಾಮೇಜ್ ಬಗ್ಗೆ ಈಗೆಲ್ಲ ಇನ್ನ ಮಾಲೀಕರನ್ನ ಕರೆಸಿದ್ದೀನಿ. ಏನೋ ಸ್ವಲ್ಪ ವ್ಯವಸ್ಥೆ ಮಾಡ್ತೀವಿ ಒಟ್ಟಿನಲ್ಲಿ. ಒಂದು 8 ದಿವಸದಲ್ಲಿ ಇವ್ರಿಗೆ ಏನೋ ಸ್ವಲ್ಪ ವ್ಯವಸ್ಥೆ ಮಾಡಿದ್ರು. ಟಾಪಲ್ಲಿ ಏನು ಒಂದು ಬಿರ್ಪು ಬಿದ್ದಿತ್ತು, ಏನು ಬೆನ್ನು ಇದನ್ನು ಬಿಟ್ಟೆ ಕಲ್ಲು ಸಪ್ಪಡಿಸ್ಕೊಡ್ತೀವಿ. ನಂತರ ಅದನ್ನು ಟಾಪಲ್ಲಿ ಏನಾದರೂ ಸ್ವಲ್ಪ ಇಬ್ಬರು ಪಾರ್ಟ್ನರ್ಸ್ ಸ್ವಲ್ಪ ಹಾಕೋಬಿಟ್ಟು ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಆಗಲಿ ಸ್ವಲ್ಪ, ಯಾಕಂದರೆ ಒಂದು ಬಡ ಕುಟುಂಬ, 3 ಮಕ್ಕಳಿದ್ದಾರೆ, ಅವ್ರನ್ನ ಜೀವನೋಪಾಯಕ್ಕಾಗಿ ಏನೋ ಸ್ವಲ್ಪ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ತಾಲೂಕಾಗಿರ್ತಂದ ಸ್ವಲ್ಪ ಅದನ್ನು ರಿಕ್ವೆಸ್ಟ್ ಮಾಡ್ತೀನಿ. ದಯವಿಟ್ಟು ಸ್ವಲ್ಪ ಸರಿ ಈ ಬಡಪಾಯಿಂದ ಸ್ವಲ್ಪ ಅನುಕೂಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್. ಕೆಲವು ದಿನಗಳ ಹಿಂದೆ ಗುಡಿಬಂಡೆ ತಹಶೀಲ್ದಾರ್ ಸಿಗ್ಬತ್ವುಲ್ಲಾ ತಮ್ಮ ಸಿಬ್ಬಂದಿಗಳೊಂದಿಗೆ ಗ್ರಾಮಕ್ಕೆ ಭೇಟಿ ನೀಡಿ ಕಲ್ಲಿನ ಕ್ವಾರಿಯ ಮುಖ್ಯಸ್ಥರನ್ನ ಸ್ಥಳಕ್ಕೆ ಕರೆಸಿ ನಿಮ್ಮಿಂದ ಈ ಸ್ಥಿತಿ ಬಂದಿರುವ ಮನೆಯ ಚಾವಣಿ ರಿಪೇರಿ ಮಾಡಿಸಿಕೊಡಿ. ಬ್ಲಾಸ್ಟ್ ಆಗುವ ಸಮಯದಲ್ಲಿ ಇಲ್ಲಿನ ಕೆಲವು ರೈತರ ಜಮೀನುಗಳಲ್ಲಿ ಕಲ್ಲುಗಳು ಬಂದು ಬೀಳುತ್ತಿವೆ. ನಿಯಮಿತ ಸಮಯದಲ್ಲಿ ಬ್ಲಾಸ್ಟ್ ಮಾಡಿಸಿ ಜನರಿಗೆ ಯಾವುದೇ ತೊಂದರೆಯಾಗದಂತೆ ಎಚ್ಚರ ವಹಿಸಿ ಎಂದು ಎಚ್ಚರಿಕೆ ನೀಡಿದರು. ಹಿಂಗಾಗ್ಬಿಟ್ಟು 4 ತಿಂಗಳಿಂದ ಹಿಂದಗಡೆಯಿಂದಾನೆ ನಾವು ಅದನ್ನು ಬ್ಲಾಸ್ಟಿಂಗಲ್ಲಿ ಏನು ಪರಿಹಾರ ಮಾಡಬೇಕು ಎಲ್ಲನೂ ಮಾಡ್ತಾ ಇದ್ದೀವಿ. ಇದು ಮನೆ ಸ್ವಲ್ಪ ಹಳೇದಾಗಿದ್ದರಿಂದ ಅದೇನಾಗಿದೆಯೋ ಅದು ಅದನ್ನೇನಾಗುತ್ತೋ ನೋಡಿಕೊಂಡು ಇಲ್ಲಿ ಎಷ್ಟು ಜನ ಇದೆಯೋ ಅವರೆಲ್ಲ ನಾವೆಲ್ಲ ಮಾತಾಡಿಬಿಟ್ಟು ಅದ್ರಲ್ಲಿ ಏನಿದೆಯೋ ನಾವು ಪರಿಹಾರ ಸ್ವಲ್ಪ ಹೆಲ್ಪ್ ಮಾಡೋದು ಪ್ರಯತ್ನ ಮಾಡ್ತೀವಿ ಸರ್. ಅಲ್ಲ, ಇವಾಗ ಅವರು ಬ್ಲಾಸ್ಟ್ ಮಾಡ್ತಾ ಇದಾರೆ, ಸೌಂಡ್ ಬರ್ತಾ ಇದೆ, ಎಲ್ಲ ಕ್ರಾಕ್ ಬಿಟ್ಟೆ ಅಂತ ಹೇಳ್ತಾ ಇದಾರಲ್ಲ, ನಿಮ್ಮ ಮುಂದೆ ಹೇಳ್ತಾ ಇರಲ್ಲ ಇವಾಗ, ಬಟ್ ನೀವು ಬರ್ತಾ ಇಲ್ಲ ಅಂತಾರೆ, ಹೆಂಗೆ ಅದು? ಬರ್ತಾ ಇಲ್ಲ, ನಾನು ಹೇಳ್ತಾ ಇಲ್ಲ. ಅಲ್ಲಿ ಏನಿತ್ತು, ಒಂದೇ ಸಲ ಬ್ಲಾಸ್ಟ್ ಮಾಡೋದು ಬೇರೆ ಆಗುತ್ತೆ, ಸೀಕ್ವೆನ್ಷಿಯಲ್ ಬ್ಲಾಸ್ಟಿಂಗ್ ಅಂತಂತಂದ್ರೆ ಅಲ್ಲೂ ನಾವು ಬೇರೆ ಯೂಸ್ ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಾಗೋದಿಲ್ಲ ಅರ್ಥ ಆಯ್ತು? ಇವಾಗ ಬನ್ನಿ ಒಂದ್ಸಲಿ, ನಿಮ್ಗೆಲ್ಲ ಡಿಸ್ಪ್ಲೇ ಆಗಿ ಎಲ್ಲ ತೋರಿಸ್ತೀನಿ ನಾನು ನಿಮಗೆ. ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್, ನಾವು 10 ಹೋಲ್ ಹೊಡಿಬೇಕು ಅಂತಂದರೆ ಮೂರು ಹೋಲ್ ಹೊಡಿಯೋಂಗೆ ನಾವು ಪ್ಲ್ಯಾನ್ ಮಾಡಿದ್ವಿ ಅರ್ಥ ಆಯ್ತು? ಅದನ್ನು ಮಾಡ್ತಾನೂ ಇದೀವಿ ನಾವು ಇವಾಗ, ಸರಿನಾ? ಆಮೇಲೆ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು DGMS ಬಂದು ನಾನು ಇಲ್ಲೆಲ್ಲ ಕೆಲಸ ಮಾಡ್ತಾ ಇರೋದು, ಸರಿನಾ? ಯಾಕಂದ್ರೆ ನಿಮ್ಗೆ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ನಮ್ಮದು. ಇನ್ನು ಅದ್ರ ಮೇಲೇನೆ ಇದ್ದರೆ ಮತ್ತೆ ಹೇಳಿ, ಬೇಕಾದ್ರೆ ಒಂದ್ಸರಿ ಬನ್ನಿ ನೀವೆಲ್ಲ ಕ್ವಾರಿಗೆ, ಸಾಹೇಬರು ಬರಲಿ, ಅವ್ರ ಮುಂದೆ ನಾನು ಎಲ್ಲ ತೋರಿಸಿ ಬರೀ ನಾನು ಹೇಳ್ತಾ ಇದ್ದೀನಿ, ಅವತ್ತು ನಾನು ತೋರಿಸ್ಬಿಟ್ಟು ನಿಮ್ಗೆ ನಾನು ಇದು ಮಾಡ್ತೀನಿ, ಸಾಲ್ವ್ ಮಾಡ್ತೀನಿ. ಓಕೆ ಸರ್, ನೀವು ಸರ್ ನೀವು ಮಾಡ್ಕೊಡ್ತೀರ? ಅದು ನಾನು ನಮ್ಮ ಇನ್ನೊಬ್ಬರು ಇದೆಯಲ್ಲ ಅವ್ರಿಗೂ ಸೇರಿ ಮಾತಾಡ್ಬಿಟ್ಟು ಆದಷ್ಟು ಬೇಗನೆ ಮಾಡ್ಕೊಡ್ತೀವಿ. ಆದಷ್ಟು ಬೇಗ ಅಂದ್ರೆ ಸರ್? ಆದಷ್ಟು ಬೇಗ ಅಂದ್ರೆ ಒಂದು ವಾರದೊಳಗಡೆ. ಒಂದು ವಾರ. ಇನ್ನು ಈ ಬಂಡೆಗಳನ್ನು ಬ್ಲಾಸ್ಟ್ ಮಾಡುವಾಗ ಅನೇಕ ಕಾನೂನು ನಿಯಮಗಳನ್ನು ಪಾಲಿಸಬೇಕು. ಗಣಿ ಇಲಾಖೆ, ತಾಲೂಕಿನ ಆಡಳಿತ ನಿರ್ಲಕ್ಷ್ಯದಿಂದಾಗಿ ಬಡ ಜನತೆ ತೊಂದರೆ ಅನುಭವಿಸುತ್ತಿದ್ದಾರೆ. ನಮ್ಮ ಊರಿನಲ್ಲಿ ನಿರಾಶ್ರಿತರಂತೆ ಬದುಕುತ್ತಿರುವ ಗುರುಮೂರ್ತಿ ಕುಟುಂಬಕ್ಕೆ ನ್ಯಾಯ ದೊರಕಬೇಕಿದೆ.
ವಿ ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.